ಸೊ ನಾನು ಇಷ್ಟೇ ಹೇಳ್ತೇನೆ, ಸೋಮಶೇಖರ್ ರೆಡ್ಡಿ ಆಗಲಿ ಅಥವಾ ಸೂರ್ಯ ಆಗಲಿ, ಇವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಇವರು ಸಂವಿಧಾನವನ್ನು ಎತ್ತಿಡಿತೀವಿ ಅಂತೇಳಿ ಓದ್ ತೆಗೆದುಕೊಂಡಿದ್ದಾರೆ. ಸೊ ಅದರ ವಿರುದ್ಧವಾಗಿ ನಡ್ಕೊಂಡಿರೋರ ವಿರುದ್ಧ ಕ್ರಮ ಜರುಗಿಸುವಂಥದ್ದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಪಕ್ಷ ಅದನ್ನು ಡಿನೈ ಮಾಡುವಂಥದ್ದು ಅಕಸ್ಮಾತ್ ಅವರು ಸ್ಟ್ಯಾಂಡ್ ಅಲ್ಲ ಅಂದರೆ ಮಾಡಬೇಕಾಗಿತ್ತಲ್ವಾ? ಇವೆರಡನ್ನು ಮಾಡದೇ ಇರೋದನ್ನು ನೋಡಿದ್ರೆ ದಿಸ್ ಈಸ್ ದ ಅಫಿಷಿಯಲ್ ಸ್ಟ್ಯಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ. ಇವರ ಮೂಲಕ ಎಡಿಸಿದ್ದಾರೆ. ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ಸದಸ್ಯರಿಂದ, ಬಳ್ಳಾರಿ ಸಿಟಿ ಎಂಎಲ್ಎ ಇಂದ ಭಾರತೀಯ ಜನತಾ ಪಾರ್ಟಿ ಅವರು ಹೇಳಿದ್ದಾರೆ. ಹಾಗಾಗಿ ಇದು ಅಧಿಕೃತವಾಗಿ ಬಿಜೆಪಿನವರ ಸ್ಟ್ಯಾಂಡೇ. ಬಿಜೆಪಿನವರ ಸ್ಟ್ಯಾಂಡ್ ಅಲ್ಲ ಅನ್ನಾದ್ರೆ ವಿತೌಟ್ ವೇಸ್ಟಿಂಗ್ ಟೈಮ್ ಸೊ ದೇ ಹ್ಯಾವ್ ಟು ಇನ್ಸ್ಟ್ರಕ್ಟ್ ದ ಕನ್ಸರ್ನ್ ಪೊಲೀಸ್ ಟು ಟೇಕ್ ಹಿಮ್ ಇನ್ ಟು ಕಸ್ಟಡಿ ಅಂಡ್ ಟು ಡಿನೈ ದ ಸ್ಟೇಟ್ಮೆಂಟ್ ವಿಚ್ ವಾಸ್ ಇಶ್ಯೂಡ್ ಬೈ ದೀಸ್ ಲೀಡರ್ಸ್ ಬೈ ದ ಪಾರ್. ಇದನ್ನು ಮಾಡದೇ ಇರೋದನ್ನು ನೋಡಿದ್ರೆ ನಾನು ಇಷ್ಟೇ ಹೇಳ್ತೇನೆ, ಬೆಳೆಸಲಿಕ್ಕೆ ಹೋಗೋದಿಲ್ಲ. ದೇಶದ ಜನ, ರಾಜ್ಯದ ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಸೊ ಇದನ್ನು ಬರುವಂತಹ ದಿನಗಳಲ್ಲಿ ಇವರು ಎಷ್ಟೇ ಇವಿಎಂಗಳ ಮ್ಯಾನೇಜ್ ಮಾಡ್ತಾರೋ, ಹಣ ವೆಚ್ಚ ಮಾಡ್ತಾರೋ, ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾರೋ, ಇವೆಲ್ಲವನ್ನು ಮೆಟ್ಟಿ ನಿಲ್ತಕ್ಕಂಥ ತಾಕತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರಿಗಿದೆ. ಆ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅಂತೇಳಿ ಹೇಳಿಕೆ ಬಯಸ್ತೀನಿ.